ನೂರ ಹನ್ನೊಂದನೇ ಪದ್ಯ. ಚೈತನ್ಯ ಲೀಲೆಯೊಳಗೇನುಂಟದೇನಿಲ್ಲ ಜ್ಞಾತಮಜ್ಞಾತಂಗಳೂಹ್ಯಮದನೂಹ್ಯಂ ದ್ವೈತಮದ್ವೈತಂ ವಿಶಿಷ್ಟಾದ್ವೈತ ಭೇದಂಗಳ್ ಆತನೊಳಗೈಕ್ಯವೆಲೋ ಮರುಳ ಮುನಿಯ. ಚೈತನ್ಯ ಲೀಲೆಯೊಳಗೆ ಏನು ಉಂಟು ಅದು ಏನು ಇಲ್ಲ ಜ್ಞಾತಂ ಅಜ್ಞಾತಂಗಳು ಊಹ್ಯಂ ಅದು ಅನೂಹ್ಯಂ ದ್ವೈತಂ ಅದ್ವೈತಂ ವಿಶಿಷ್ಟಾದ್ವೈತ ಭೇದಂಗಳ್ ಆತನೊಳಗೆ ಐಕ್ಯವು ಎಲೋ ಮರುಳ ಮುನಿಯ. ಈ ಪರಸತ್ವದ ಚೈತನ್ಯದ ಲೀಲೆಯಲ್ಲಿ ಏನುಂಟು ಏನಿಲ್ಲ ತಿಳಿಯುವಂಥದ್ದು ತಿಳಿದೇ ಇರುವಂಥದ್ದು ಊಹಿಸುವಂಥದ್ದು ಊಹಿಸಲಿಕ್ಕೆ ಆಗದೇ ಇರುವಂಥದ್ದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಭೇದಗಳು ಇವೆಲ್ಲವೂ ಕೂಡ ಆ ಪರಮಾತ್ಮನ ಒಳಗಡೆ ಏಕ್ಯವಾಗಿ ಬಿಡುತ್ತವೆ. ಲೀಲೆಯಿಂ ಪಾರಾಗು ಲೀಲೆಯಿಂ ಮೇಲಾಗು ಲೀಲೆಯೊಳಗೋಲಾಡು ಲೀಲೆಯಂ ನೋಡು ಲೀಲೆಯೊಳ ಚಾಲಕನು ಪಾಲಕನು ನೀನಾಗಿ ಮುಲೋಕದಾನಂದಿ ಮರುಳ ಮುನಿಯ. ಲೀಲೆಯಿಂ ಪಾರಾಗು ಲೀಲೆಯಿಂ ಮೇಲಾಗು ಲೀಲೆಯೊಳಗೆ ಓಲಾಡು ಲೀಲೆಯಂ ನೋಡು ಲೀಲೆಯ ಒಳಚಾಲಕನು ಪಾಲಕನು ನೀನು ಆಗಿ ಮುಲೋಕದ ಆನಂದಿ ಮರುಳ ಮುನಿಯ. ಈ ಲೀಲೆಯಿಂದ ನೀನು ಪಾರಾಗು, ಈ ಲೀಲೆಯಿಂದ ನೀನು ಮೇಲ್ಮಟ್ಟಕ್ಕೆ ನಡೆ, ಈ ಲೀಲೆಯ ಒಳಗಡೆ ಸೇರಿಕೊಂಡು ಆಟ ಆಡು, ಈ ಲೀಲೆಯನ್ನು ನೋಡು, ಈ ಲೀಲೆಯ ಒಳಚಾಲಕನಾಗಿ ಅದರ ರಕ್ಷಕನೂ ಆಗಿ ನೀನು ಮೂರು ಲೋಕದ ಆನಂದಕ್ಕೆ ಭಾಗಿಯಾಗು. ತೇಲಾಡುತಿಹುದು ಗಾಳಿಯ ಪಟದ ಒಲು ಲೋಕ ಕಾಲವದ ಕಾಕಾಶ ನೋಳ್ಪಮತಿಯ ಧರೆ ನೂಲು ಕಾಯ ಕನಿಯತಿ ಗಾಳಿ ಮಾನಸ ವಿಕೃತಿ ಲೀಲೆ ಶಿವ ಸಂತೋಷ ಮರುಳ ಮುನಿಯ. ತೇಲಾಡುತಿಹುದು ಗಾಳಿಯ ಪಟದ ಒಲು ಲೋಕ ಕಾಲವು ಅದಕ್ಕೆ ಆಕಾಶ ನೋಳ್ಪಮತಿಯ ಧರೆ ನೂಲು ಕಾಯಕ ನಿಯತಿ ಗಾಳಿ ಮಾನಸ ವಿಕೃತಿ ಲೀಲೆ ಶಿವ ಸಂತೋಷ ಮರುಳ ಮುನಿಯ. ಈ ಲೋಕ ಗಾಳಿಯ ಪಟದ ಹಾಗೆ ತೇಲಾಡ್ತಾ ಇದೆ, ಕಾಲವೇ ಅದಕ್ಕೆ ಆಕಾಶ, ನೋಡುವ ಬುದ್ಧಿಯೇ ಅದಕ್ಕೆ ಭೂಮಿ, ಮಾಡುವ ಕೆಲಸ ನೂಲಾದರೆ ಪ್ರಕೃತಿ ಗಾಳಿ. ಮನಸ್ಸಿನ ಬದಲಾವಣೆಗಳು ಕ್ರೀಡೆ, ಶಿವ ಸಂತೋಷವೇ ಅಂತಿಮ ಗುರಿ. ಅವನ ಕಣ್ಗಿವನ ಬಾಳ್ಕುಣಿದ ಆಟಗಳು ತಪ್ಪು ಇವನ ಕಣ್ಗವನಿರವು ನೋಟಗಳು ಬೆಪ್ಪು ಅವನವನಿಗವನವನ ಹುಚ್ಚಾಟದಲ್ಲಿ ನಚ್ಚು ಶಿವನಿಗೆಲ್ಲವೂ ಮೆಚ್ಚು ಮರುಳ ಮುನಿಯ. ಅವನ ಕಣ್ಗೆ ಇವನ ಬಾಳ್ಕುಣಿದಾಟಗಳು ತಪ್ಪು ಇವನ ಕಣ್ಗೆ ಅವನ ಇರವು ನೋಟಗಳು ಬೆಪ್ಪು ಅವನವನಿಗೆ ಅವನವನ ಹುಚ್ಚಾಟದಲ್ಲಿ ನಚ್ಚು ಶಿವನಿಗೆ ಎಲ್ಲವೂ ಮೆಚ್ಚು ಮರುಳ ಮುನಿಯ. ಅವನ ಕಣ್ಣಿಗೆ ಇವನ ಬಾಳಿನ ಕುಣಿದಾಟಗಳು ತಪ್ಪಾಗಿ ಕಾಣಿಸುತ್ತೆ, ಇವನ ಕಣ್ಣಿಗೆ ಅವನ ಅಸ್ತಿತ್ವ ನೋಟ ಇವೆಲ್ಲವೂ ಬೆಪ್ಪು ಬೆಪ್ಪಾಗಿ ಕಾಣಿಸುತ್ತೆ. ಅವನವನಿಗೆ ಅವನವನ ಹುಚ್ಚಾಟದಲ್ಲಿಯೇ ನಂಬಿಕೆ, ಆದರೆ ಇವೆಲ್ಲವೂ ಶಿವನಿಗೆ ಮೆಚ್ಚುಗೆ ಆಗ್ತವೆ. ವೈವಿಧ್ಯದಿಂ ಲೋಕ ವೈಕ್ಯದಿಂ ನಿರ್ಲೋಕ ಧೀವಪು ವಿಕಾಸದಲ್ಲಿ ಗುಣವೃತ್ತಿಗಳಲ್ಲಿ ಜೀವಧರ್ಮದಲ್ಲಿ ನಾನಾತ್ವವಾತ್ಮಧ್ಯಾನ ಕೈವಲ್ಯದಲ್ಲಿ ಸಾಮ್ಯ ಮರುಳ ಮುನಿಯ. ವೈವಿಧ್ಯದಿಂ ಲೋಕವು ಐಕ್ಯದಿಂ ನಿರ್ಲೋಕ ಧೀವಪು ವಿಕಾಸದಲ್ಲಿ ಗುಣವೃತ್ತಿಗಳಲ್ಲಿ ಜೀವಧರ್ಮದಲ್ಲಿ ನಾನಾತ್ಮವು ಆತ್ಮಧ್ಯಾನ ಕೈವಲ್ಯದಲ್ಲಿ ಸಾಮ್ಯ ಮರುಳ ಮುನಿಯ. ಈ ವಿವಿಧತೆಯಿಂದಲೇ ಲೋಕ, ಐಕ್ಯದಿಂದ ನಿರ್ಲೋಕ. ಬುದ್ಧಿ ಶರೀರ ಇವುಗಳ ವಿಕಾಸದಲ್ಲಿ ಅರಳುವಿಕೆಯಲ್ಲಿ ಸ್ವಭಾವ ವೃತ್ತಿಗಳಲ್ಲಿ ಜೀವಧರ್ಮದಲ್ಲಿ ನಾನಾತ್ವ
ಇರುವಂಥದ್ದು, ಜೊತೆಗೆ ಆತ್ಮಧ್ಯಾನ, ಇವೆಲ್ಲವೂ ಕೂಡ ಮೋಕ್ಷದ ವಿಚಾರದಲ್ಲಿ ಸಮಾನವಾಗಿರ್ತವೆ.